ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ. ಹಲವು ಹುಡುಗರಿಗೆ ತಾನು ಮದುವೆಯಾಗುವ ಹೆಣ್ಣು ಸಂಸ್ಕಾರವಂತೆಯಾಗಿರಬೇಕು, ತನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ತನ್ನ ಕಷ್ಟ ಸುಖಗಳಿಗೆ ಸಾಥ್ ನೀಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಎಲ್ಲರಿಗೂ ತಮಗೆ ಬೇಕಾದ ಹೆಣ್ಣು ಸಿಗೋದಿಲ್ಲ. ಹಾಗಾದರೆ ಎಂಥ ಹೆಣ್ಣಿನಲ್ಲಿ ಇಂಥ ಗುಣಗಳಿರುವುದಿಲ್ಲ, ಎಂಥ ಹೆಣ್ಣನ್ನು ವರಿಸಬಾರದು ಅನ್ನೋ ಬಗ್ಗೆ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ. ಆ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ, ಹೆಚ್ಚಿನ ಪುರುಷರು ಹೆಣ್ಣಿನ ಸೌಂದರ್ಯಕ್ಕೆ ಮರಳಾಗುತ್ತಾರೆ. ಸುಂದರವಾಗಿರುವ ಹೆಣ್ಣು ಮಕ್ಕಳೆಲ್ಲ ಕೆಟ್ಟವರಂತಲ್ಲ, ಆದರೆ ಚಂದದ ಹೆಣ್ಣಿನ ಮನಸ್ಸು ಕೂಡ ಸುಂದರವಾಗಿದೆಯಾ ಅನ್ನೋದು ಪುರುಷ ಪರೀಕ್ಷೆ ಮಾಡಿ ನೋಡಬೇಕು. ಆಕೆಯಲ್ಲಿ ಹಿರಿಯರಿಗೆ ಗೌರವ ಕೊಡುವ ಗುಣವಿದೆಯಾ, ಚಿಕ್ಕ ಮಕ್ಕಳಲ್ಲಿ ಆಕೆ ಪ್ರೀತಿಯನ್ನು ತೋರುತ್ತಾಳಾ, ನಿಮ್ಮ ಮೇಲೆ ನಿಜವಾಗಲೂ ಆಕೆಗೆ ಪ್ರೀತಿ ಇದೆಯಾ, ಇವೆಲ್ಲ ಗುಣಗಳು ಅವಳಲ್ಲಿ ಇದೆಯಾ ಎಂದು ನೀವು ನೋಡಬೇಕು ಎನ್ನುತ್ತಾರೆ ಚಾಣಕ್ಯರು. ಎರಡನೆಯದಾಗಿ, ನಿಮಗಿಂತ ಹೆಚ್ಚು ನಿಮ್ಮ ಬಳಿ ಇರುವ ಆಸ್ತಿ ಆಭರಣವನ್ನು ಪ್ರೀತಿಸುವವಳು, ಇಂಥ ಹೆಣ್ಣು ಮಕ್ಕಳು ಇಂದಿನ ಕಾಲದಲ್ಲಿ ಹಲವು ಕಡೆ ಕಾಣಸಿಗುತ್ತಾರೆ. ಇಂಥವರು ನೀವು ರಾತ್ರಿ ಹಗಲು ಬೆವರು ಸುರಿಸಿ ದುಡಿದ ಹಣವನ್ನು ಧಾರಾಳವಾಗಿ ಖರ್ಚು ಮಾಡುತ್ತಾರೆ. ಇಂಥವರಿಗೆ ಹಣ ಕೂಡಿಡುವ ಬುದ್ಧಿ ಇರೋದಿಲ್ಲ. ಇಂಥವರು ಯಾವುದೇ ಕಾರಣಕ್ಕೂ ನಿಮ್ಮ ಆಪತ್ಕಾಲದಲ್ಲಿ ನಿಮಗೆ ಸಹಾಯಕ್ಕೂ ಬರುವುದಿಲ್ಲ, ನಿಮ್ಮ ಜೊತೆ ಜೀವನವೂ ಮಾಡುವುದಿಲ್ಲ. ಕೊನೆಯದಾಗಿ, ಗಂಡನ ಮನೆಯ ಗೌಪ್ಯತೆಯನ್ನು ಕಾಪಾಡದ ಹೆಣ್ಣು. ಗಂಡನ ಮನೆಯಲ್ಲಿ ನಡೆಯುವ ಜಗಳವನ್ನು ತವರು ಮನೆಯವರಿಗೆ ಗೆಳೆಯ ಗೆಳತರಿಗೆ ಹೇಳುವ ಹೆಣ್ಣು ನಿಮ್ಮ ಮನೆಯ ಗೌರವವನ್ನು ಎಂದಿಗೂ ಕಾಪಾಡುವುದಿಲ್ಲ. ಯಾವ ಹೆಣ್ಣಿಗೆ ಗೌಪ್ಯತೆ ಕಾಪಾಡುವ ಗುಣ ಇರುವುದಿಲ್ಲವೋ ಆಕೆ ಎಂದಿಗೂ ಉತ್ತಮ ಪತ್ನಿಯಾಗುವುದಿಲ್ಲ. ನಡೆದ ಜಗಳವನ್ನು ದೊಡ್ಡದು ಮಾಡದೆ ಹೊಂದಿಕೊಂಡು ಹೋಗುವ ಹೆಣ್ಣು, ತನ್ನ ಮನೆಯಲ್ಲಿ ನಡೆದ ಜಗಳದ ಬಗ್ಗೆ ಯಾರಿಗೂ ಹೇಳದ ಹೆಣ್ಣು, ಗಂಡನ ಬಗ್ಗೆ ಯಾರಿಗೂ ಚಾಡಿ ಹೇಳದ ಹೆಣ್ಣು ಉತ್ತಮ ಪತ್ನಿಯಾಗುತ್ತಾಳೆ. ಇಂಥ ಹೆಣ್ಣನ್ನು ಮದುವೆಯಾಗಬೇಕು ಎನ್ನುತ್ತಾರೆ ಚಾಣಕ್ಯರು. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.